Either you should be God's child or devil's child. ಅಧಿಕಾರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ನಾವು ನೋಡಬೇಕು ಅಂದರೆ ನಾನು ಮಕ್ಕಳಾಗಿದ್ದೀನಿ, ನಾನು ದೇವ್ರ ಮಗನಾಗಿದ್ದೀನಿ, ದೇವ್ರ ಮಗಳಾಗಿದ್ದೀನಿ ಅನ್ನೋ ಸತ್ಯ ಕೇಳೋವರೆಗೂ ನಿಮ್ಮ ಜೀವಿತದಲ್ಲಿ 100% ಆಶೀರ್ವಾದ ನೋಡೋಕ್ಕಾಗೋದಿಲ್ಲ. ಕೆಲವರು ಕ್ರೈಸ್ತರು ಹೇಳ್ತಾರೆ ನೋಡಿ, ಪಾಸ್ಟರ್ ನನ್ನ ಮಾಟ ಮಂತ್ರಕ್ಕೆ ಭಯನೇ ಪಡಲ್ಲಪ್ಪ, ಮತ್ತು ಇನ್ನೇನಕ್ಕೆ ಅಮಾವಾಸ್ಯೆ ಪ್ರೇಯರ್ ಇರ್ತೀಯಾ? ಚೆನ್ನಾಗಿ ಕೇಳಿಸ್ಕೊಳ್ಳಿ, ನೀವು ದೇವರ ಮಕ್ಕಳು ಆಗಿರೋದ್ರಿಂದ ನಿಮ್ಗೆ ಅಮಾವಾಸ್ಯೆ ಪ್ರೇಯರ್ ಬೇಕಾಗೇ ಇಲ್ಲ. ನೀತಿವಂತರು ರೈಚಸ್ನೆಸ್ ಎಂಬ ಸಂದೇಶನ ಹೋದ ವಾರನೂ ನಾವು ನೋಡಿದ್ವಿ. ಈ ವಾರನೂ ಸಹ ನೀತಿವಂತರು ಯಾರು ನೀತಿವಂತರು ಎಂಬುದನ್ನು ನಾವು ನೋಡೋಣ. ಭಾಳ ಭಾಳ ಅಸ್ಥಿವಾರವಾದಂಥ ಒಂದು ಸಂದೇಶ ಇದು. ಯಾಕೆ ಗೊತ್ತಾ, ನಮಗೆ ನೀತಿವಂತರು ಸಂದೇಶ ಗೊತ್ತಿಲ್ಲ ಅಂದರೆ, ರೈಚಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್, ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್ ವಿತೌಟ್ ಎನಿ ಗಿಲ್ಟ್ ಆ್ಯಂಡ್ ಕಂಡಮ್ನೇಷನ್. ನೋಡಿ, ನಾವು ದೇವರ ಮುಂದೆ ನಿಲ್ಲೋದಕ್ಕೆ ಆಗಲಿಲ್ಲ ಅಂದಮೇಲೆ ಬರುವಂಥ ಸೈತಾನನ ತಡೆಗಳು ಅಥವಾ ಸೈತಾನನಿಗೆ ವಿರುದ್ಧವಾಗಿ ನಿಲ್ಲೋದಕ್ಕೆ ನಮ್ಮ ಕೈಲಾಗೋದಿಲ್ಲ. ನಮಗಿರುವಂಥ ಎಲ್ಲ ತಡೆಗಳನ್ನು ಒಡೆದಾಕಿ ನಮಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಹೋರಾಟಗಳನ್ನು ನಾವು ಜಯಿಸಬೇಕು ಅಂದರೆ ನಮಗೆ ಈ ಸಂದೇಶ ನಮಗೆ ಗೊತ್ತಿರಬೇಕು. ಪ್ರೈಸ್ ದಿ ಲಾರ್ಡ್. ಆದುದರಿಂದ ಕ್ರಿಶ್ಚಿಯಾನಿಟಿಗೆ, ಕ್ರೈಸ್ತರಿಗೆ ಬಹಳ ಬಹಳ ಮುಖ್ಯವಾದಂಥ ಒಂದು ಸಂದೇಶ ನೀತಿವಂತರು ಎಂಬ ಸಬ್ಜೆಕ್ಟ್. ಇದನ್ನು ನಾವು ಭಾಳ ಗಮನವಾಗಿ ಆಳವಾಗಿ ಇನ್ನು ಇವತ್ತು ಬರುವಂಥ ದಿನಗಳಲ್ಲೂ ಸಹ ಈ ಸಂದೇಶನ ನಾವು ನೋಡೋಣ. ಇದು ನನ್ನ ಜೀವಿತವನ್ನು, ನನ್ನ ಪ್ರಾರ್ಥನೆ ಜೀವಿತವನ್ನು ಬದಲಾಯಿಸಿದಂಥ ಒಂದು ಸೀರೀಸ್, ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ನೀತಿವಂತರು ಸಬ್ಜೆಕ್ಟು ನನ್ನ ಪ್ರೇಯರ್ ಲೈಫ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ನನ್ನ ನಂಬಿಕೆ ಜೀವಿತನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ದೇವರೊಂದಿಗಿರುವಂಥ ಐಕ್ಯತೆನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಆದುದರಿಂದ ದೇವರೊಂದಿಗಿರುವಂಥ ಐಕ್ಯತೆ ಸ್ಟ್ರಾಂಗ್ ಆಗಬೇಕು ಅಂದರೆ, ನೋಡಿ, ನಾವು ದೇವರೊಂದಿಗೆ ಐಕ್ಯತೆ ಸ್ಟ್ರಾಂಗ್ ಆಗಿಟ್ಬಿಟ್ರೆ ನಮಗಿರುದ್ವಾಗಿ ಏನೇ ಬಂದರೂ ಯಾರೇ ಬಂದರೂ ನಾವು ಕೇರ್ ಮಾಡಲ್ಲ. ದೇವರೊಂದಿಗೆ ಐಕ್ಯತೆ ಕಟ್ಟಾಗ್ಬಿಟ್ರೆ ನಮಗೆಲ್ಲನೂ ದೊಡ್ಡದಾಗ್ಬಿಡ್ತೈತೆ. ಈಗ 1 ರೂಪಾಯಿ ನಾಣ್ಯ, ಒಂದು ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಕಣ್ಣು ಮುಚ್ಕೊಂಡು ಒಂದು ನಾಣ್ಯನ ಈ ಥರ ಕಣ್ಣ ಹತ್ರ ಇಟ್ಕೊಂಡ್ಬಿಟ್ರೆ ನಮ್ಗೆ ಬೇರೆ ಅದು 1 ರೂಪಾಯಿ ಕಾಯಿನ್ ಮಾತ್ರನೇ ಕಾಣಿಸುತ್ತೆ, ಬೇರೆ ಏನು ಕಾಣಲ್ಲ. ಅದೇ ಅದನ್ನು ಇಲ್ಲಿಟ್ಕೊಳ್ಳಿ ದೂರ, ಎಲ್ಲನೂ ಕಾಣಿಸುತ್ತೆ, ಕಾಯಿನ್ ಚಿಕ್ಕದಾಗ್ಬಿಡುತ್ತೆ. ಆ ಥರ ದೇವ್ರು ನಮ್ಮ ಜೊತೆ ಇದ್ದಾಗ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ. ದೇವರೊಂದಿಗೆ ಐಕ್ಯತೆ ಇದ್ದಾಗ ಎಲ್ಲ ಪ್ರಾಬ್ಲಮ್ಸ್ ನಮ್ಗೆ ಚಿಕ್ಕದಾಗಿರುತ್ತೆ. ದೇವರ ಐಕ್ಯತೆ ಇಲ್ಲ ಅಂದಾಗ 1 ರೂಪಾಯಿ ಕಾಯಿನೂ ಸಹ ಈ ಲೋಕನೇ 1 ರೂಪಾಯಿ ಕಾಯಿನ್ ಅಷ್ಟೇ ಕಾಣಿಸೋದು ನಮಗೆ. ನಿಮ್ಮ ಕಣ್ಣತ್ರ ಇಟ್ಬಿಟ್ಟು ಹೌ ಇಸ್ ದ ವರ್ಲ್ಡ್ ಅಂತ ಕೇಳಿದ್ರೆ ಇಟ್ ಈಸ್ ಲೈಕ್ 1 ರೂಪಿ ಅಂತೀರಾ, ಬಿಕಾಸ್ ಇಟ್ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್, ಇಟ್ ಹ್ಯಾಸ್ ಕ್ಲೋಸ್ಡ್ ಯುವರ್ ಐಸ್. ಅದಕ್ಕೆ ಪ್ರಾಬ್ಲಮ್ ದೂರ ಇರಬೇಕು ಅಂದರೆ ದೇವರೊಂದಿಗೆ ಐಕ್ಯತೆಯಲ್ಲಿ ಇರಬೇಕು. ದೇವರಲ್ಲಿ ಐಕ್ಯತೆ ಇರೋರಿಗೆ ಸಮಸ್ಯೆಗಳು ಚಿಕ್ಕದಾಗಿ ಕಾಣಿಸುತ್ತೆ. ರೈಚಸ್ನೆಸ್, ಈ ನೀತಿವಂತರು, ಈ ಸಬ್ಜೆಕ್ಟ್ ನಮ್ಮನ್ನು ನೋಡಿ ಸ್ಪಿರಿಚುವಲ್ ಲೈಫಲ್ಲೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ. ಇಟ್ ವಿಲ್ ಟೇಕ್ ಯು ಟು ದ ಹೈಟ್. ಈಗ ಒಂದು ಬಿಲ್ಡಿಂಗ್ನ ನಾವು ಕೆಳಗಡೆಯಿಂದ ನೋಡಿದಾಗ ಬಿಲ್ಡಿಂಗ್ ಎಷ್ಟು ದೊಡ್ಡದು ಅಂತ ನೋಡ್ತೀವಿ. ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್, ಈಗ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಸ್ ಇದೆ, ಯುಟಿಲಿಟಿ ಬಿಲ್ಡಿಂಗ್ ಇದೆ. ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ನಾವು ಕೆಳಗಡೆಗೆ ನೋಡಿದಾಗ ಎಷ್ಟು ಕೌಂಟ್ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಇದೆ ಈಗ ಕಟ್ತಾ ಇದ್ದಾರೆ. ಅದು ನೋಡಿದಾಗ ಎಷ್ಟು ದೊಡ್ಡದಾಗಿರ್ತಿದೆ. ಆದರೆ ಅದೇ ನೀವು ಫ್ಲೈಟಲ್ಲಿ ಕುಂತ್ಕೊಂಡಾಗ, ಫ್ಲೈಟಲ್ಲಿ ಟೇಕ್ ಆಫ್ ಆದಾಗ, ಫ್ಲೈಟ್ ಮೇಲಕ್ಕೆ ಹೋದಾಗ ನೀವು ಯಾವುದನ್ನು ಅಪ್ಪ ಇಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರೋ ಅದೆಲ್ಲ ನಿಮ್ಗೆ ಇಷ್ಟಿಷ್ಟೇ ಕಾಣಿಸುತ್ತೆ, ಚಿಕ್ಕ 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 ಕಾಣಿಸುತ್ತೆ. ಯಾಕೆ ಗೊತ್ತಾ, ಇವಾಗ ನೀವು ಕೆಳಗಡೆಯಿಂದ ನೋಡ್ತಾ ಇಲ್ಲ, ಮೇಲಿಂದ ನೋಡ್ತಾ ಇದ್ದೀರ. ಯಾವಾಗ ಸ್ಪಿರಿಚುವಲ್ ಲೈಫಲ್ಲಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಮೇಲಿರ್ತಿರೋ, ಯಾವಾಗ ದೇವರೊಂದಿಗೆ ಐಕ್ಯತೆಯಲ್ಲಿ ಇರ್ತಿರೋ, ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಥರ ಇರೋ ಪ್ರಾಬ್ಲಮ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಥರ ಇರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಇಷ್ಟಿಷ್ಟಿಷ್ಟಿಷ್ಟೇ ಕಾಣಿಸ್ಬಿಡುತ್ತೆ. ಯು ವಿಲ್ ಬಿ ಕವರ್ಡ್ ಅಂಡರ್ ದ ಕ್ಲೌಡ್. ಮೇಲೆ, ಅದಕ್ಕೂ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ ಫ್ಲೈಟ್ ಹೋದರೆ ಏನೂ ಕಾಣಿಸಲ್ಲ, ಕ್ಲೌಡ್. ಎಲ್ಲಪ್ಪ ಇಲ್ಲೆಲ್ಲ ಇತ್ತಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮೇ, ಎಲ್ಲ ಕ್ಲೌಡಲ್ಲಿ ಮುಚ್ಚಾಗ್ಬಿಟ್ಟಿದೆ. ಸೊ ಇಂಥ ಒಂದು ಸತ್ಯಗಳು, ಇಟ್ ವಿಲ್ ಕವರ್ ಯು ಬೈ ದ ಗ್ಲೋರಿ ಆಫ್ ಗಾಡ್. ವೆನ್ ಯು ಆರ್ ಕವರ್ಡ್ ಬೈ ದ ಗ್ಲೋರಿ ಆಫ್ ಗಾಡ್, ನೀವು ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟಾಗ ಸಮಸ್ಯೆಗಳು ಕಾಣಿಸೋದೇ ಇಲ್ಲ.
ಸಮಸ್ಯೆಗಳಿಲ್ಲ ಇರದೇ ಇಲ್ಲ ಅಂತ ನಾನು ಹೇಳ್ತಲ್ಲ ಕ್ರೈಸ್ತರಿಗೆ ಸಮಸ್ಯೆನೇ ಇರಲ್ಲ ಕ್ರೈಸ್ತರಿಗೆ ವ್ಯಾಧಿನೇ ಇರಲ್ಲ ಕ್ರೈಸ್ತರಿಗೆ ಸಾವೇ ಇರಲ್ಲ ಕ್ರೈಸ್ತರಿಗೆ ಹೋರಾಟ ಇರಲ್ಲ ಕ್ರೈಸ್ತರಿಗೆ ತೊಂದರೆ ಇರಲ್ಲ ಅಂತ ನಾನು ಹೇಳಲ್ಲ ಎಲ್ಲ ಇರ್ತತೆ ಆದರೂ ನಾನು ಅದನ್ನೆಲ್ಲ ಜಯಿಸಿ ಜಯಶಾಲಿಗಳಾಗಿ ನಿಂತಿರ್ತೀವಿ ಪ್ರೈಸ್ ದಿ ಲಾರ್ಡ್ ಬರುತ್ತೆ ದಾಟಿ ಬಿಡ್ತೀವಿ ಹೋರಾಟ ಬರುತ್ತೆ ಜಯಿಸಿ ಬಿಡ್ತೀವಿ ಪ್ರೈಸ್ ದಿ ಲಾರ್ಡ್ ಲೋಕದವರಿಗೂ ನಮಗೆ ಏನು ವ್ಯತ್ಯಾಸ ಗೊತ್ತಾ ಅವ್ರಿಗೆ ಪ್ರಾಬ್ಲಮ್ ಅಲ್ಲಿ ಬಿದ್ದೋಗ್ತಾರೆ ಅಥವಾ ಜಯಿಸಕ್ಕೆ ಆಗದೆ ಹೋಗುತ್ತೆ ದೇವರ ಮಕ್ಕಳಿಗೆ ಪ್ರಾಬ್ಲಮ್ ಬಂದರೂ ಜಯಿಸಿಬಿಡ್ತಾರೆ ಆಮೇನ್ ಅದಕ್ಕೆ ಈ ಸತ್ಯ ಬಹಳ ಬಹಳ ಮುಖ್ಯ ಅಂತ ಇದನ್ನು ನಾನು ಇದು ಎರಡನೇ ವಾರ ನಾನು ಮತ್ತೆ ಈ ನೀತಿವಂತನ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀನಿ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ಯು ಇನ್ ಸ್ಪಿರಿಚುವಲ್ ಲೈಫ್ ಓಕೆ ರೈಟ್ ಫಸ್ಟು ರೈಚಸ್ನೆಸ್ಗೆ ಬೇಕಾದಂಥ ಒಂದು ವಾಕ್ಯನ ಓದ್ಕೊಳ್ಳೋಣ ಎರಡು ಕೊರಿಂಥ್ಯದವರೆಗೆ ಬರೆದ ಪುಸ್ತಕ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ದ ಬುಕ್ ಆಫ್ ಸೆಕೆಂಡ್ ಕೊರಿಂಥ್ಯನ್ಸ್ ಫಿಫ್ತ್ ಚಾಪ್ಟರ್ ವರ್ಸ್ 21 ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ನೀತಿ ಸ್ವರೂಪಿಯಾಗಿ ನಮ್ಮನ್ನು ಮಾಡೋದಕ್ಕೆ ನೀತಿವಂತರಾಗಿ ನಮ್ಮನ್ನು ಮಾಡೋದಕ್ಕೆ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗಿ ಮಾಡಿದನು ಇದೇ ನಮಗೆ ಹೆಡ್ಡಿಂಗ್ ವರ್ಸ್ ಇಟ್ಕೊಳ್ಳೋಣ ನೀತಿವಂತರು ಸಬ್ಜೆಕ್ಟ್ಗೆ ಇದೇ ಮೈನ್ ವರ್ಸ್ ಓಕೆನಾ ಈಗ ನೀತಿವಂತರು ಅನೀತಿವಂತರು ಮಕ್ಕಳು ದೇವರ ಮಕ್ಕಳು ಇಲ್ಲದೇ ಇರೋರು ಬಿಲೀವರ್ಸ್ ಆ್ಯಂಡ್ ನಾನ್ ಬಿಲೀವರ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇವತ್ತು ನಾವು ಓದೋಣ ನಾವು ಯಾರು ಹೂ ವಿ ಆರ್ ಇನ್ ಕ್ರೈಸ್ಟ್ ಅದು ನಮ್ಗೆ ಗೊತ್ತಾಗ್ಬಿಟ್ರೆ ಅವರ್ ಪ್ರೇಯರ್ಸ್ ವಿಲ್ ಬಿ ಸ್ಟ್ರಾಂಗ್ ಐ ಮೀನ್ ಅವರ್ ಯೂನಿಟಿ ವಿತ್ ಗಾಡ್ ವಿಲ್ ಬಿಕಮ್ ಸ್ಟ್ರಾಂಗ್ ಪ್ರೈಸ್ ದಿ ಲಾರ್ಡ್ ಸೊ ದೇವರೊಂದಿಗೆ ನಿಮ್ಮ ಐಕ್ಯತೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತಲೇ ಈ ಸಂದೇಶನ ನಾನು ಮಾತಾಡ್ತಾ ಇದ್ದೀನಿ ಈ ಸತ್ಯನೆಲ್ಲ ನೀವು ಕೇಳಿಬಿಟ್ರೆ ನೀವು ಜೀವನದಲ್ಲಿ ಶೇಕ್ ಆಗೋದೇ ಇಲ್ಲ ಕ್ರಿಶ್ಚಿಯಾನಿಟಿಯಲ್ಲಿ ನೀತಿವಂತರ ಸಬ್ಜೆಕ್ಟ್ ಕೇಳಿಬಿಟ್ರೆ ನೀವು ಕ್ರೈಸ್ತ ಜೀವಿತದಲ್ಲಿ ಕ್ರಿಶ್ಚಿಯಾನಿಟಿ ಲೈಫಲ್ಲಿ ನೀವು ಶೇಕ್ ಆಗೋದೇ ಇಲ್ಲ ಆಮೇನ್ ರೈಟ್ ಓಕೆ ಈಗ ರೈಚಸ್ನೆಸ್ ಅನ್ರೈಚಸ್ನೆಸ್ ಗಾಡ್ಸ್ ಚಿಲ್ಡ್ರನ್ ಡೆವಿಲ್ಸ್ ಚಿಲ್ಡ್ರನ್ ಯೋಹಾನನಿಗೆ ಬರೆದ ಪುಸ್ತಕ 8:44 ವಾಕ್ಯ ಇಂಗ್ಲಿಷಲ್ಲಿ ಓದ್ಬಿಡೋಣ You belong to your father, the devil. Devil the father, God the father. ನಾವು ದೇವರ ಮಕ್ಕಳು ಅನ್ನೋದನ್ನ ಕೆಲವೊಂದು ವಾಕ್ಯ ನಾವು ನೋಡೋಣ ಒಂದು ಯೋಹಾನನಿಗೆ ಬರೆದ ಪುಸ್ತಕ ದ ಬುಕ್ ಆಫ್ ಫಸ್ಟ್ ಜಾನ್ 3rd chapter verse 2 ಪ್ರಿಯರೇ ಈಗ ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ ಪ್ರಿಯಾ ಪ್ರಿಯರೇ ಓ ಪ್ರಿಯಾ ಕೇಳ್ಕೋ ಚೆನ್ನಾಗಿ ಈಗ ಎಲ್ಲರೂ ಹೇಳಿ ಈಗ ನಿಮ್ಗೆ ಎಷ್ಟು ಚೆನ್ನಾಗಿ ನೋಡಿ ಯೋಹಾನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಪ್ರಿಯರೇ ಅಪ್ಪ ಪ್ರಿಯಾ ಓ ಪ್ರಿಯಾ ಸ್ವಲ್ಪ ಚೆನ್ನಾಗಿ ಕೇಳಪ್ಪ ಈಗ ನೀನು ದೇವರ ಮಗನಾಗ್ಬಿಟ್ಟಿದ್ಯಾ ಈಗ ನೀನು ದೇವರ ಮಗಳಾಗಿದ್ಯಾ ದೇರ್ ಶುಡ್ ನಾಟ್ ಬಿ ಎನಿ ಡೌಟ್ ಅಟ್ ಆಲ್ ಇನ್ ದಿಸ್ ನಾವ್ ವೆನ್ ಯು ಸಿನ್ ಇಟ್ ವಿಲ್ ಅಫೆಕ್ಟ್ ಯುವರ್ ಫೆಲೋಶಿಪ್ ನಾಟ್ ಯುವರ್ ರಿಲೇಶನ್ಶಿಪ್ ಕ್ರಿಶ್ಚಿಯಾನಿಟಿಯಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ ನೀವು ರಕ್ಷಣೆ ಹೊಂದಿದ ಮೇಲೆ ಪಾಪ ಮಾಡಿದಾಗ ಇಟ್ ವಿಲ್ ಅಫೆಕ್ಟ್ ಯುವರ್ ಫೆಲೋಶಿಪ್ ನಾಟ್ ಯುವರ್ ರಿಲೇಶನ್ಶಿಪ್ ತಂದೆ ಅನ್ನೋದು ಬದಲಾವಣೆ ಆಗಲ್ಲ ಆದರೆ ಐಕ್ಯತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಡುತ್ತೆ ಕೆಲವರು ಮಕ್ಕಳ ಕೆಲವರು ತಂದೆ ಹೇಳ್ತಾರೆ ನೋಡಿ ನೀನು ಯಾವಾಗ ನನಗೆ ವಿರುದ್ಧವಾಗಿ ಈ ಪಾಪ ಮಾಡಿಬಿಟ್ರೆ ಇನ್ಮೇಲೆ ನೀನು ನನಗೆ ಮಗನೇ ಅಲ್ಲ ಈ ಮನೆ ಬಿಟ್ಟು ಹೋಗು ಆಚೆ ಅವನು ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾನೆ ಅಲ್ಲಿ ಹೋಗಿ ಕೇಳ್ತಾರೆ ನಿಮ್ಮಪ್ಪನ ಹೆಸರೇನು ಅಂತ ಏನು ಹೇಳ್ತಾನೆ ಇಲ್ಲ ನಮ್ಮಪ್ಪ ಹೇಳ್ಬಿಟ್ರು ಮನೆಯಿಂದ ಆಚೆ ಹೋಗ್ಬಿಟ್ಟು ಇನ್ಮೇಲೆ ನನ್ನ ಮಗನೇ ಅಲ್ಲ ಅಂತ ಅದಕ್ಕೆ ನಮ್ಮಪ್ಪ ಹೆಸರು ನಾನು ಹೇಳಲ್ಲ ಅವನು ಹೇಳಿ ಹೇಳ್ದಿರೋವಾಗಲಿ ಯಾರು ಅವರಪ್ಪ ಅವರೇ ಅವನ ಮನೆಯಲ್ಲಿದ್ದರು ಮನೆಯಿಂದ ಆಚೆ ಇದ್ದರು ಅಪ್ಪ ಯಾರು ಅವರೇ ಆದರೆ ಇವಾಗ ಯಾವುದ್ರಲ್ಲಿ ಇಲ್ಲ ಅಂದರೆ ಐಕ್ಯತೆಯಲ್ಲಿ ಇಲ್ಲ ಫೆಲೋಶಿಪ್ಪಲ್ಲಿ ಇಲ್ಲ ಬಟ್ ಈ ಈಸ್ ಚೈಲ್ಡ್ ಆಫ್ ಗಾಡ್ ಅವನ ಮಗನಾಗಿರೋದ್ರಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ ನಾನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ನೋ
I became his child. There is no doubt at all that you are a child of God. Either you should be God's child or devil's child. Rudayada tumba ninna nyapaka adanu bittare bere illappa ee lokavella udikina bande ellu sigalilla ninnanta tande. ರೋಮಾಪುರದವರಿಗೆ ಬರೆದ ಪುಸ್ತಕ 8:14 The book of Romans 8:14. ಯಾರಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಎಷ್ಟು ಜನಕ್ಕೆ ದೇವರ ಆತ್ಮನು ಒಳಗಡೆ ಇದ್ದಾನೆ, ಪವಿತ್ರ ಆತ್ಮನು ಒಳಗಡೆ ಇದ್ದಾರೆ, ದೇವರು ನನ್ನನ್ನು ನಡೆಸ್ತಾರೆ ಅಂತೀರಾ? ಹಂಗಾರೆ ದೇವರು ನೀವೆಲ್ಲ ಯಾರು? Those who are led by the Spirit of God are children of God. ಹೋಲಿ ಸ್ಪಿರಿಟ್ ನಿಮ್ಮನ್ನು ನಡೆಸ್ತಾ ಇದ್ದಾರಾ? ನಡೆಸ್ತಾ ಇದ್ದಾರಾ? ಎಷ್ಟು ಜನ ನಂಬ್ತೀರಾ ಹೋಲಿ ಸ್ಪಿರಿಟ್ ನಾನು ಒಳಗಡೆ ಇದ್ದಾರೆ, ದೇವರ ಆತ್ಮ ನಾನು? ದಟ್ ಮೀನ್ಸ್ ಯು ಆರ್ ಚೈಲ್ಡ್ ಆಫ್ ಗಾಡ್, ಯು ಆರ್ ಗಾಡ್ಸ್ ಸನ್. ಆಮೆನ್, ರೈಟ್. ಗಲಾತ್ಯದವರಿಗೆ ಬರೆದ ಪುಸ್ತಕ 4:6 ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಆಮೆನ್. ಬಿಕಾಸ್ ಯು ಆರ್ ಸನ್. ಇವ್ರು ನಮ್ಮ ಅಪ್ಪನ ತರ, ಕೆಲವರು ಹೇಳ್ತಾರೆ ನೋಡಿ, ಅವ್ರು ನಮ್ಮ ಅಪ್ಪನ ತರ. ಅಪ್ಪನ ತರ ಆಗಿರಬೇಡ, ಅಪ್ಪನಾ? ಇಲ್ಲ, ಅಪ್ಪನ ತರ ಅಂದ್ರೆ ಅಪ್ಪ ಅಲ್ಲ. ಕೆಲವರು ಹೇಳ್ತಾರೆ ಇವ್ರು ನಮ್ಮ ಅಮ್ಮನ ತರ, ಇವ್ರು ನಮ್ಮ ಅಪ್ಪನ ತರ. ಎಷ್ಟೇ ಅಪ್ಪನ ತರ ಇದ್ರು, ಎಷ್ಟೇ ಅಮ್ಮನ ತರ ಇದ್ರು, ಒಂದೇ ಅಪ್ಪ ಒಂದೇ ಅಮ್ಮನೇ. ಅದೇ ರೀತಿನೇ ಲೋಕದಲ್ಲಿ ಎಷ್ಟೋ ಜನ ಇದ್ರು, ನನಗೆ ದೇವ್ರ ಒಬ್ಬರೇ ತಂದೆ, ಅದು ಬಿಟ್ಟರೆ ಬೇರೆ ಇಲ್ಲ. ಏನ್ ಹೇಳ್ತಿ? ನೌ ಯು ಆರ್ ನೋ ಲಾಂಗರ್ ಎ ಸ್ಲೇವ್ ಬಟ್ ಗಾಡ್ಸ್ ಓನ್ ಚೈಲ್ಡ್, ಅಂಡ್ ಸಿನ್ಸ್ ಯು ಆರ್ ಇಸ್ ಚೈಲ್ಡ್, ಗಾಡ್ ಹ್ಯಾಸ್ ಮೇಡ್ ಯು ಹಿಸ್ ಹೇರ್. ಅಧಿಕಾರ, ಆಶೀರ್ವಾದ ನಮ್ಮ ಜೀವಿತದಲ್ಲಿ ನಾವು ನೋಡಬೇಕು ಅಂದರೆ, ನಾನು ಮಕ್ಕಳಾಗಿದ್ದೀನಿ, ನಾನು ದೇವ್ರ ಮಗನಾಗಿದ್ದೀನಿ, ದೇವ್ರ ಮಗಳಾಗಿದ್ದೀನಿ ಅನ್ನೋ ಸತ್ಯ ಕೇಳೋವರೆಗೂ ನಿಮ್ಮ ಜೀವಿತದಲ್ಲಿ 100% ಆಶೀರ್ವಾದ ನೋಡೋಕ್ಕಾಗೋದಿಲ್ಲ. ಮಕ್ಕಳು, ನೀತಿವಂತರು, ಕೃಪೆ, ಇಂಥ ಸತ್ಯಗಳು ನೀವು ಕೇಳಿದೆ 100% ಆಶೀರ್ವಾದದಲ್ಲಿ ಇರೋದಕ್ಕೆ ಸಾಧ್ಯತೆ ಇಲ್ಲ. ಆಮೆನ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಮಕ್ಕಳಾಗಿದ್ರೆ ಬಾಧ್ಯರೂ ಆಗಿದ್ದೇವೆ. 7 ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಅದಕ್ಕೇನೆ ಹಾಡನ್ನ ನಾವ್ ಹೆಂಗ್ ಚೇಂಜ್ ಮಾಡಿದ್ವಿ? ದಾಸನು ಹಾಡಿರೋದಂಗೆ, ಒರಿಜಿನಲ್ ಹಾಡು ಹೆಂಗಿದೆ? ದಾಸನು ದೇವಾ, ದಾಸನು ಒರಿಜಿನಲ್ ರೆಕಾರ್ಡಿಂಗ್ ದಾಸನು. ಬೈಬಲ್ ಹೇಳುತ್ತೆ ನೀನು ಇನ್ನು ಮುಂದೆ ದಾಸನಲ್ಲ ಅಂತ. ಮತ್ತೆ ಯಾಕೆ ಅದನ್ನ ಆಡಬೇಕು? ದಾಸನಲ್ಲ ತಾನೇ, ಈಗ ಚೇಂಜ್ ಮಾಡು. ಮಗನು ದೇವಾ, ಮಗನು ಆರಾಧನೆ. ಈ ಒಂದು ಪಾಯಿಂಟ್ ಚೇಂಜ್ ಮಾಡಿ, ನಮ್ಮ ಥಿಂಕಿಂಗ್ ಚೇಂಜ್ ಮಾಡಿ, ವಾಕ್ಯನ ಬದಲಾಯಿಸಿ ಹಾಡು ನೋಡಿ, ಆ ಆರಾಧನೆಯಲ್ಲಿ ಆ ಹಾಡಲ್ಲಿ ಒಂದು ಅನಾಯಿಂಟಿಂಗ್ ಇರುತ್ತೆ, ಅಲ್ಲೊಂದು ಅಭಿಷೇಕ ಇರುತ್ತೆ. ಪ್ರೈಸ್ ಗಾಡ್. ಸರಿ, ಈಗ ಒಂದು ದೇವರ ಮಕ್ಕಳು, ಸೈತಾನನ ಮಕ್ಕಳು, ಈ ರೀತಿ ನಾವು ನೋಡಿದ್ವಲ್ವಾ? ಈಗ ನಾವು ಟೂ ಕೈಂಡ್ಸ್ ಆಫ್ ಸಿನ್ ಕಾನ್ಷಿಯಸ್ ಅಂದರೆ ಎರಡು ವಿಧವಾದ ಪಾಪದ ಮನಸಾಕ್ಷಿಗಳು ಇರುತ್ತೆ. ಒಂದು
sin conscious of non believers sin consciousness of believers ಏನು ಅಂತ ಹೇಳ್ತೀನಿ sin consciousness of non believers and sin consciousness of believers ಎರಡು ಪಾಪದ ಮನಸಾಕ್ಷಿಗಳಿಗೆ ವ್ಯತ್ಯಾಸ ಇದೆ ಈಗ ನಾನ್ ಬಿಲೀವರ್ಸ್ ಅವರು ಮನಸಾಕ್ಷಿಯಲ್ಲಿ ಎಷ್ಟೇ ಅವರು ನಾನು ಇದನ್ನು ಬಿಟ್ಟೆ ಅದನ್ನು ಬಿಟ್ಟೆ ನಾನು ಒಳ್ಳೆಯವನಾಗಿದ್ದೀನಿ ಅಂದ್ರೂ ಪಾಪ ಕ್ಷಮಾಪಣೆ ಇಲ್ಲ ಯಾಕೆ ಗೊತ್ತಾ ಪಾಪ ಮಾತ್ರ ಪಾಪ ಮಾತ್ರ ಅಲ್ಲ ಅವನಿಗೆ ಕ್ಷಮಾಪಣೆ ಮಾತ್ರ ನಾನು ಒಳ್ಳೆಯವನಾಗಿದ್ದೀನಿ ನೋಡಿ ಇವತ್ತು ನಾನ್ ಬಿಲೀವರ್ಸು ಅನ್ನದಾನ ಮಾಡ್ತಾರೆ ಚಾರಿಟಿ ಬಡವರು ಸಹಾಯ ಮಾಡ್ತಾರೆ ಕೆಲವರು ಕೂದಲು ಕೊಡ್ತಾರೆ ಕೆಲವರು ಬೆಟ್ಟಕ್ಕೆ ಹೋಗ್ತಾರೆ ಕೆಲವರು ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾರೆ ಏನು ಗೊತ್ತಾ ಪಾಪ ಪರಿಹಾರಕ್ಕೆ ತಾವೇ ಹುಡ್ಕೊಳ್ಳುವಂಥ ದಾರಿ ಅದು ದೇ ಡೋಂಟ್ ನೋ ದ ಟ್ರೂತ್ ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ತಮ್ಮ ಪಾಪಗಳನ್ನ ಕಳ್ಕೊಳ್ಳೋದಕ್ಕಾಗಿ ತಮ್ಮ ಪಾಪಗಳನ್ನು ತೊಳ್ಕೊಳ್ಳೋದಕ್ಕಾಗಿ 100 ಜನಕ್ಕೆ ಊಟ ಹಾಕೋದು ಬಡವ್ರಿಗೆ ಸಹಾಯ ಮಾಡೋದು ಅನ್ನದಾನ ಮಾಡೋದು ಚಪ್ಪಲಿ ಹಾಕದೆ ಇರೋದು ಏನೇನೆಲ್ಲ ಅವ್ರು ಟ್ರೈ ಮಾಡಿ ಪಾಪ ಕ್ಷಮಾಪಣೆ ಆಗುತ್ತೆ ಅಂದ್ಕೊಂಡಿರ್ತಾರೆ ಆದರೆ ನಿಜವಾದ ಪಾಪ ಕ್ಷಮಾಪಣೆ ಆಗೋದಿಲ್ಲ ಇದನ್ನೆಲ್ಲ ನಾವು ಮಾಡ್ದೇ ದೇವ್ರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಧೈರ್ಯವಾಗಿ ಎಷ್ಟು ಆನಂದವಾಗಿ ಸಂತೋಷವಾಗಿ ಹೆಂಗೆ ಕುಂತಿದ್ದೀವಿ ನೋಡಿ ನಾವು ಹಾಂ 100 ಜನಕ್ಕೆ ಊಟ ಹಾಕಿಲ್ಲ ಅನ್ನದಾನ ಮಾಡಿಲ್ಲ ಚಪ್ಪಲಿ ಇಲ್ಲದೆ ಬರಲ್ಲ ಹಾಂ ಏನು ಟಿಪ್ ಟಾಪಾಗಿ ನೀಟಾಗಿ ಸ್ಟೈಲಾಗಿ ಕೈ ಕಟ್ಕೊಂಡು ಜಾಲಿಯಾಗಿ ಅದು ಹಂಗೆ ನೋಡ್ಕೊಂಡು ನಗಾಡ್ಕೊಂಡೆಲ್ಲ ಕುಂತಿದ್ದೀರಾ ಅಂದರೆ ನೀವಂಥ ಸತ್ಯನ ಕೇಳಿದ್ದೀರಾ ಯಾಕೆ ಗೊತ್ತಾ ಇದರಲ್ಲೆಲ್ಲ ಪಾಪ ಕ್ಷಮಾಪಣೆ ಇಟ್ ಕಮ್ಸ್ ಥ್ರೂ ಕ್ರೈಸ್ಟ್ ಸೊ ನಾನ್ ಬಿಲೀವರ್ಸ್ ಸಿನ್ ಕಾನ್ಷಿಯಸ್ನೆಸ್ನ ಧರ್ಮಗಳಿಂದಾಗಲಿ ಅಥವಾ ಅವರ ಒಳ್ಳೆ ಕಾರ್ಯಗಳಿಂದಾಗಲಿ ಅಥವಾ ಒಳ್ಳೆ ಪ್ರತಿಫಲಗಳಿಂದಾಗಲಿ ಸಿಗೋದಿಲ್ಲ ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಮಾತ್ರನೇ ಸಿಗೋದು ಆಮೆನ್ ಅವರ ಮನಸ್ಸಾಕ್ಷಿ ಹೇಗಿರುತ್ತೆ ಅಂದರೆ ಓಹೋ ನಾನು ಒಳ್ಳೇದು ಮಾಡಿದ್ದೀನಿ ದೇವ್ರು ನನಗೆ ಕ್ಷಮಿಸಿದ್ದಾರೆ ನನ್ನ ಪಾಪ ಎಲ್ಲ ಕ್ಷಮಿಸಿದ್ದಾರೆ ನಾನು ಪರಲೋಕಕ್ಕೆ ಹೋಗ್ಬೋದು ಅನ್ನೋ ನಿರ್ಧಾರ 50-50 ಇರೋದಿಲ್ಲ ಬರುತ್ತೆ ತಿರ್ಗಾ ಹೋಗುತ್ತೆ ಬರುತ್ತೆ ಹೋಗ್ಬಿಡುತ್ತೆ ಆದರೆ ಕ್ರೈಸ್ತರಿಗಿರುವಂಥ ಸಿನ್ ಕಾನ್ಷಿಯಸ್ನೆಸ್ ಹೇಗೆ ಗೊತ್ತಾ ಯೇಸು ಸ್ವಾಮಿ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದಾರೆ ಇನ್ನು ಮುಂದೆ ನಾನು ಪಾಪಿ ಅಲ್ಲ ದೇವರ ಮಗನು ನನ್ನ ಹಳೆಯ ಪಾಪಗಳನ್ನೆಲ್ಲ ದೇವರು ತೊಳೆದು ಎಲ್ಲ ಶುದ್ಧೀಕರಿಸಿ ನನ್ನನ್ನು ಪರಿಶುದ್ಧವಾಗಿ ಮಾಡಿ ನನ್ನನ್ನು ಮಗನಾಗಿ ಮಾಡಿದ್ದಾರೆ ಅನ್ನೋ ನಿಶ್ಚಯ ನಿರ್ಧಾರ ಇರೋದೇ ಬಿಲೀವರ್ಸ್ ನಾನ್ ಬಿಲೀವರ್ಸ್ಗೆ ಅಂಥ ನಿರ್ಧಾರ ಬರೋದಿಲ್ಲ ಅದು ಮಾತ್ರವಲ್ಲ ಈಗ ಅವರು ಮಾಡುವಂಥ ಒಳ್ಳೆ ಫಲಗಳಿಂದಲೋ ಒಳ್ಳೆ ಕ್ರಿಯೆಗಳಿಂದಲೋ ಒಳ್ಳೆತನದಿಂದಲೋ ಒಳ್ಳೆ ಹೆಸರು ಇರೋದ್ರಿಂದಲೋ ಅಥವಾ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಕೆಲವರು ಹೇಳ್ತಾರೆ ನೋಡಿ ಅವನು ತುಂಬ ಒಳ್ಳೆ ಮನುಷ್ಯ ಯಾರಿಗೂ ಒಂದು ತಪ್ಪು ಮಾಡೋದಿಲ್ಲ ಯಾರನ್ನೂ ನೋಯಿಸಲ್ಲ ಒಳ್ಳೆ ಮನುಷ್ಯನಾಗಿರೋದ್ರಿಂದಲೋ ತಪ್ಪೇ ಮಾಡದೇ ಇರೋದ್ರಿಂದಲೋ 4 ಜನಕ್ಕೆ ಸಹಾಯ ಮಾಡಿರೋದ್ರಿಂದಲೋ ಅವನು ರಕ್ಷಣೆ ಹೊಂದೋದಕ್ಕೆ ಸಾಧ್ಯತೆ ಇಲ್ಲ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಬಿಕಾಸ್ ಹೀ ಈಸ್ ಡೆಡ್ ಆಮೆನ್ ಅವನೇನಾಗಿದ್ದಾನೆ ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ಈಸ್ ಡೆಡ್ ಪರ್ಸನ್ ನಮಗೂ ಅವರಿಗೂ ಒಂದು ವ್ಯತ್ಯಾಸ ಏನು ಕೊಲೆಸೆಯವರಿಗೆ ಬರೆದ ಪುಸ್ತಕ 1:13-14 ಫಾರ್ ಹೀ ಹ್ಯಾಸ್ ರೆಸ್ಕ್ಯೂಡ್ ಅಸ್ ಫ್ರಮ್ ದ ಡೊಮಿನಿಯನ್ ಆಫ್ ಡಾರ್ಕ್ನೆಸ್ ಹೀ ಹ್ಯಾಸ್ ರೆಸ್ಕ್ಯೂಡ್ ಅಸ್ ಫ್ರಮ್ ದ ಡೊಮಿನಿಯನ್ ಆಫ್ ಡಾರ್ಕ್ನೆಸ್ and brought us into the kingdom of the son he loves transferred non believers ku believers ku compare madakke agodilla compare madabodu andre avr hatra duddide chain ide
ಕಾರ್ ಇದೆ ಬಂಗ್ಲಾ ಇದೆ ಇಂತರ ಬೇಕಾದ್ರೆ ಕಂಪೇರ್ ಮಾಡೋದು ಆದರೆ ಸ್ಪಿರಿಚುವಲ್ ಲೈಫಲ್ಲಿ ಯು ಕೆನಾಟ್ ಕಂಪೇರ್ ವಿತ್ ಎನಿ ನಾನ್ ಬಿಲೀವರ್ಸ್ ನಿಮ್ಮನ್ನು ದೇವರು ಫಸ್ಟ್ ಹಿ ಹ್ಯಾಸ್ ರೆಸ್ಕ್ಯೂಡ್ ಯು ಅಲ್ಲಿಂದ ದೇವರು ನಿಮ್ಮನ್ನು ಬಿಡಿಸ್ಬಿಟ್ಟಿದ್ದಾರೆ ದೇವರು ನಿಮ್ಮನ್ನು ಅಲ್ಲಿಂದ ತೊಗೊಂಬಿಟ್ಟಿದ್ದಾರೆ ವಿ ಆರ್ ನಾಟ್ ನೌ ವಿ ಡೋಂಟ್ ಬಿಲಾಂಗ್ ಟು ಡಾರ್ಕ್ನೆಸ್ ವಿ ಬಿಲಾಂಗ್ ಟು ಲೈಟ್ ಆಮೇನ್ ಸ್ಯಾಲ್ವೇಷನ್ ಈಸ್ ಎ ಡೆಲಿವರೆನ್ಸ್ ಫ್ರಮ್ ದ ಪವರ್ ಆಫ್ ಸೇಟನ್ ಸೈತಾನನ ಅಧಿಕಾರದಲ್ಲಿದ್ದಂಥ ನಮ್ಮನ್ನು ದೇವರು ಬಿಡಿಸಿ ಆತನ ರಾಜ್ಯದೊಳಗೆ ನನ್ನನ್ನು ನಿಮ್ಮನ್ನು ಸೇರಿಸಿದ್ದಾರೆ ಈಗ ಸೈತಾನನಿಗೆ ನನ್ನ ಮೇಲೆ ನಿಮ್ಮ ಮೇಲೆ ಅಥಾರಿಟಿ ಇಲ್ಲ ಎಲ್ಲರೂ ಹೇಳಿ ಸೈತಾನನಿಗೆ ನನ್ನ ಮೇಲೆ ಯಾವ ಅಧಿಕಾರನೂ ಇಲ್ಲ ಸೈತಾನನನ್ನು ದೇವರು ನನ್ನ ಕಾಲಿನ ಕೆಳಗಡೆ ಹಾಕಿ ಅವನ್ನ ತುಳಿ ಅಂತ ನನ್ನ ಕೈ ಕೊಟ್ಟಿದ್ದಾರೆ ನೌ ಹೀ ಈಸ್ ನಾಟ್ ದ ಓನರ್ ಐ ಆಮ್ ದ ಓನರ್ ಬಿಕಾಸ್ ಐ ಆಮ್ ದ ಸನ್ ಆಫ್ ಗಾಡ್ ಇದು ಗೊತ್ತಿಲ್ಲದೆ ಇರೋವರೆಗೂ ಮಂತ್ರ ಮಾಡಿಬಿಟ್ಟವ್ರೆ ನಿಂಬೆಹಣ್ಣು ಇಟ್ಬಿಟ್ಟವ್ರೆ ಯಾವುದೋ ಕುಂಕುಮ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ರಾತ್ರಿ ಆದರೆ ಏನೋ ಶಬ್ದ ಬರ್ತೈತೆ ಒಂಥರ ಚೈನ್ ಶಬ್ದ ಸೌಂಡ್ ಬರ್ತೈತೆ ನನ್ನ ನಿದ್ದೆ ಬರ್ತಾ ಇಲ್ಲ ಪಾಸ್ಟರ್ ಬೆಳಿಗ್ಗೆ ಎದ್ದು ನೋಡಿದ್ರೆ ಯಾರೋ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟವ್ರೆ ಹಾಂ ನಿಂಬೆಹಣ್ಣು ಹಾಕಿದರೆ ಸ್ತೋತ್ರ ಮಾಡಿ ಬೆಳಿಗ್ಗೆ ಚಿತ್ರಾನ್ನ ಕಾಯ್ತು ಫ್ರೀಯಾಗಿ ಇಟ್ಬಿಟ್ಟೋಗೋರು ಯಾರೋ ಪಾಸ್ಟರ್ ಯಾರೋ ಮೊಟ್ಟೆ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಒಂದು ವೇಳೆ ನಿಮ್ಗೆ ಗೊತ್ತಾದ್ರೆ ಅವ್ರು ಅಂದರೆ ಅವ್ರಿಗೆ ಹೇಳಿ ಮೊಟ್ಟೆ ಹೊಡಿದೇ ಹಾಕಿ ನಾವು ಆಮ್ಲೆಟ್ ಆದರೂ ಮಾಡ್ಕೊಳ್ತೀವಿ ಯಾಕೆ ವೇಸ್ಟ್ ಮಾಡ್ತೀರಾ ಆದರೆ ನೋಡಿ ನಾವು ಒಂದನ್ನು ತಿಳ್ಕೊಬೇಕು ನಾವು ಸೈತಾನನ ಕೆಳಗಡೆ ಇಲ್ಲ ಈಸ್ ನಾಟ್ ಗೋಯಿಂಗ್ ಟು ಡಾಮಿನೇಟ್ ಅಸ್ ವಿ ಆರ್ ಗೋಯಿಂಗ್ ಟು ಡಾಮಿನೇಟ್ ಹಿಮ್ ಅವನು ನಮ್ಮ ಕೆಳಗಡೆ ಇರೋನು ಇವತ್ತು ಇಂಥ ಸತ್ಯಗಳು ಗೊತ್ತಿಲ್ಲದೆ ಇರೋದ್ರಿಂದ ಮಾಟ ಮಂತ್ರ ದೆವ್ವ ಇದಕ್ಕೆಲ್ಲ ಭಯಪಡ್ತಾರೆ ನಿಮಗೆ ಗೊತ್ತಾಗಬೇಕು ಯು ಆರ್ ಎ ಸನ್ ಆಫ್ ಗಾಡ್ ಯು ಆರ್ ದ ಸನ್ ಆಫ್ ಗಾಡ್ ಯು ಆರ್ ದ ಸನ್ ಆಫ್ ಗಾಡ್ ಆಮೇನ್ ಮಾಟ ಮಂತ್ರಕ್ಕೆಲ್ಲ ಕ್ರೈಸ್ತರು ಭಯನೇ ಪಡಬಾರ್ದು ಮಾಟ ಮಂತ್ರಕ್ಕೆ ಭಯ ಇಲ್ಲ ಅಂದಮೇಲೆ ಕೆಲವರು ಕ್ರೈಸ್ತರು ಹೇಳ್ತಾರೆ ನೋಡಿ ಪಾಸ್ಟರ್ ನನ್ನ ಮಾಟ ಮಂತ್ರಕ್ಕೆ ಭಯನೇ ಪಡಲ್ಲಪ್ಪ ಮತ್ತು ಇನ್ನೇನಕ್ಕೆ ಅಮಾವಾಸ್ಯೆ ಪ್ರೇಯರ್ ಇರ್ತೀಯಾ ಮತ್ತಿನ್ನೇನಕ್ಕೆ ಡೆಲಿವರೆನ್ಸ್ ಪ್ರೇಯರು ಅಮಾವಾಸ್ಯೆ ಪ್ರೇಯರು ಇಲ್ಲ ಅಮಾವಾಸ್ಯೆಯಲ್ಲಿ ಒಂದು ದಿವಸ ಅವನ್ನ ಬಿಚ್ಚಿಬಿಡ್ತಾರೆ ಅವನು ಅಲ್ಲಿ ಸುತ್ತಬಾರ್ದು ಅಂತ ನಾನು ಚರ್ಚಲ್ಲಿ ಕುಂತ್ಕೊಂಡು ಕಟ್ತಾ ಇರ್ತೀನಿ ನಿನಗೆ ಹೇಳಿದ್ರ ದೇವರು ಅಮಾವಾಸ್ಯೆ ಬಿಚ್ಚಿಬಿಡ್ತಾರೆ ನೀನು ತಿಂಗಳಿಗೆ ಒಂದು ಸತಿ ಕುಂತ್ಕೊಂಡು ಕಟ್ತಾ ಇರಂತ ಇವರು ಹಂಗೆ ದೊಡ್ಡದು ಒಂದು ಚೈನ್ ತೊಗೊಂಬಂದಿರೋ ಥರ ಅವನ ಕಾಲೆಲ್ಲ ಕಟ್ಟಿರೋ ಥರ ತಿರ್ಗಾ ಮಾರನೇ ದಿವಸ ಅವ್ನು ಬಿಚ್ಕೊಂಡು ಹೋಗೋ ಥರ ಬರೋ ತಿಂಗಳು ತಿರ್ಗಾ ಅವ್ನು ಹೇಳ್ಕೊಂಡು ಕುಂಡ್ಸ್ಕೊಂಡು ಕತ್ಕೊಂಡು ಏನಪ್ಪ ತಲೆಗೀಲೆ ಕೆಟ್ಟಿದ್ಯಾ ನಿನಗೆ ಆ ಕಟ್ಟೋದು ಇಲ್ಲ ಬಿಚ್ಚೋದು ಇಲ್ಲ ಹಾಕಿ ಏಸ್ವಿ ನಾಮದಲ್ಲಿ ತುಳಿದುಬಿಟ್ಟು ಹೋಗ್ತಾ ಇರು ಈ ಹ್ಯಾಸ್ ನೋ ರೈಟ್ಸ್ ಆನ್ ಯು ಈ ಹ್ಯಾಸ್ ನೋ ಪವರ್ ಆನ್ ಯು ಬಿಕಾಸ್ ಯು ಆರ್ ದ ಸನ್ ಆಫ್ ಗಾಡ್ ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀವು ದೇವರ ಮಕ್ಕಳು ಆಗಿರೋದ್ರಿಂದ ನಿಮ್ಗೆ ಅಮಾವಾಸ್ಯೆ ಪ್ರೇಯರ್ ಬೇಕಾಗೇ ಇಲ್ಲ ಒಂದು ಕಾಲದಲ್ಲಿ ನಾನು ಅಮಾವಾಸ್ಯೆ ಪ್ರೇಯರ್ ಇಡ್ತಾ ಇದ್ದೆ ನನಗೆ ಅವಾಗ ಅಷ್ಟು ಸತ್ಯ ಗೊತ್ತಿರಲಿಲ್ಲ ನಾನು ಯೇಸು ನಾಮದಲ್ಲಿ ಎಲ್ಲ ಕ್ರಿಯೆಗಳು ಕಟ್ತೀನಿ ಅಂತ ಕಟ್ಟಾಕಿ ಬಾ ಎಲ್ಲ ಒಣಗೋಯ್ತು ಏನು ಪ್ರಯೋಜನ ಇಲ್ಲ ಯಾವಾಗ ದೇವ್ರು ನನಗೆ ಬೆಳಕು ಕೊಟ್ಟರೋ ಯಾವಾಗ ದೇವ್ರ ರೆವಲೇಷನ್ ಕೊಟ್ಟರೋ ಅವತ್ತಿಂದ ಇವಾಗ ಯಾವಾಗ ಅಮಾವಾಸ್ಯೆ ಅಂತಲೇ ಗೊತ್ತಿಲ್ಲ ನನಗೆ ಅವಾಗ ಬೆಂಗಳೂರು ಪ್ರಿಂಟ್ ಎತ್ಕೊಂಡು ಬ್ಯಾಂಗ್ಳೂರು ಪ್ರೆಸ್ ಒಂದು ಕ್ಯಾಲೆಂಡರ್ ತೊಗೊಂಡು ಎಲ್ಲಿ ಬ್ಲ್ಯಾಕ್ ಡಾಟ್ ಇದೆಯೋ ಅಮಾವಾಸ್ಯೆ ಅಯ್ಯೋ ಮಹಾಲಯ ಅಮಾವಾಸ್ಯೆ ಅಂದ್ಕೊಂಡು ಮಹಾಲಯ ಅಮಾವಾಸ್ಯಕ್ಕೆ ನಾವೆಲ್ಲ ನೈಟ್ ಕುಂತ್ಕೊಂಡು ಪ್ರೇಯರ್ ಮಾಡಿ ರಾತ್ರಿ 12 ಗಂಟೆ ಒಂದು ಬ್ರೇಕಲ್ಲಿ ಟೀ ಕುಡ್ಕೊಂಡು ತಿರ್ಗಾ 2 ಗಂಟೆಗೆ ಬಿಸ್ಕೆಟು ಬಂದು ತಿನ್ಕೊಂಡು ತಿರ್ಗಾ 4 ಗಂಟೆವರೆಗೂ ಪ್ರೇಯರ್ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ ಇವಾಗ ಯಾವಾಗ ಅಮಾವಾಸ್ಯೆ ಯಾವಾಗ ಪೌರ್ಣಿಮೆ ಏನು ಗೊತ್ತಿಲ್ಲ ಇವಾಗ ಇರೋದೆಲ್ಲ ಒಂದೇ ಆಸೆ ಅಪ್ಪ ಆಸೆ ಅಮಾವಾಸ್ಯೆ ಹೋಗಿ ಎಲ್ಲ ಅಪ್ಪ ಆಸೆ ಆಯಿತು ಯಾವಾಗ ಅಪ್ಪ ಮೇಲೆ ಆಸೆ ಬಂದ್ಬಿಡ್ತೈತೋ ಅಮಾವಾಸ್ಯೆ ಖಾಲಿ ಆಗಿಬಿಡ್ತೈತೆ ಆಮೇನ್ ಅಷ್ಟೇ ಇಂಥ ವಾಕ್ಯಗಳು ಕೇಳ್ತಾನೇ ಇದ್ದರೆ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬಿಡುಗಡೆಯಾಗಿ ನೀವು ಇರ್ತೀರಾ ಅಂದರೆ ಕ್ರೈಸ್ತರ ಜೀವಿತ ಕ್ರಿಶ್ಚಿಯಾನಿಟಿನ ಎಂಜಾಯ್ ಮಾಡಬೇಕು ಯು ಶುಡಂಟ್ ಹ್ಯಾವ್ ಎನಿ ಯು ಶುಡ್ ನಾಟ್ ಹ್ಯಾವ್ ಎನಿ ಫಿಯರ್ ಅಬೌಟ್ ಗಾಡ್
You should love more and more and more. ದೇವ್ರ ಮೇಲೆ ನಿನಗೆ ಭಯ ಬರಬಾರ್ದು, ದೇವ್ರ ಮೇಲೆ ಪ್ರೀತಿ ಬರಬೇಕು. ನಾವು ರಕ್ಷಣೆ ಹೊಂದಿದ ತಕ್ಷಣ, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ ತಕ್ಷಣ ನಾಲ್ಕು ಕಾರ್ಯಗಳು ನಡೆಯುತ್ತೆ. ಇದೇ ಬಿಲೀವರ್ಸ್ಗೂ ನಾನ್ ಬಿಲೀವರ್ಸ್ಗೂ ಇರುವಂಥ ವ್ಯತ್ಯಾಸ. ಏನು ನಾಲ್ಕು ಕಾರ್ಯಗಳಾಗುತ್ತೆ? ಈ ವಾಕ್ಯನ ಇನ್ನೊಂದು ಸತಿ ಓದಿ. ಹೀ ರೆಸ್ಕ್ಯೂಡ್ ಅಸ್ ಫ್ರಮ್ ದ ಪವರ್ ಆಫ್ ಡಾರ್ಕ್ನೆಸ್. ಫಸ್ಟ್ ಕೆಲಸ, ಕತ್ತಲೆ ಒಳಗಿಂದ ದೇವರು ನಮ್ಮನ್ನು ಬೆಳಕಿಗೆ ತಗೊಂಬಂದ್ಬಿಡ್ತಾರೆ. ಈಗ ನಾವು ಕತ್ತಲೆ ರಾಜ್ಯದಲ್ಲಿಲ್ಲ, ಬೆಳಕಿನ ರಾಜ್ಯದಲ್ಲಿ ಇದ್ದೀವಿ. ಕನ್ನಡದಲ್ಲಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಸೇರಿಸಿದನು, ಇಲ್ಲಿಂದ ಇಲ್ಲಿಗೆ ಕನ್ವೇ ಆಯಿತು. ಈ ಹ್ಯಾಸ್ ಡೆಲಿವರ್ಡ್. ಫಸ್ಟ್ ಏನಾಗುತ್ತೆ? ಡೆಲಿವರೆನ್ಸ್. ಕ್ರೈಸ್ತರಾಗಿದ ತಕ್ಷಣ ಫಸ್ಟ್ ಡೆಲಿವರೆನ್ಸ್ ಆಗ್ಬಿಡುತ್ತೆ. ಎಲ್ಲಿಂದ? ಡೆಲಿವರ್ ಅಸ್ ಫ್ರಮ್ ದ ಪವರ್ ಆಫ್ ಡಾರ್ಕ್ನೆಸ್. ಫಸ್ಟ್ ನೀನು ರಕ್ಷಣೆ ಹೊಂದಿದ ತಕ್ಷಣ ಯು ಆರ್ ಡೆಲಿವರ್ಡ್ ಫ್ರಮ್ ದ ಪವರ್ ಆಫ್ ಡಾರ್ಕ್ನೆಸ್. ನೋ ಮೋರ್ ಡಾರ್ಕ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್. ಅಷ್ಟೇ, ಯು ವಿಲ್ ಗೆಟ್ ಡೆಲಿವರೆನ್ಸ್. ಸೆಕೆಂಡ್ ಥಿಂಗ್, ಅಂಡ್ ಕನ್ವೇಡ್ ಅಸ್ ಇನ್ ಟು ದ ಕಿಂಗ್ಡಮ್ ಆಫ್ ಹಿಸ್ ಸನ್ ಆಫ್ ಹಿಸ್ ಲವ್. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಫಸ್ಟ್ ಬಿಡಿಸಿದ್ನು. ಎರಡನೇದು, ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಇಲ್ಲಿ ಬಿಡಿಸಿ, ಇಲ್ಲಿ ಸೇರಿಸ್ಬಿಟ್ರು. ಈ ಕಿಂಗ್ಡಮ್ ಇಂದ ಈ ಕಿಂಗ್ಡಮ್ಗೆ ಸೈತಾನನು ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇದು ಯೋನ್ ಕಿಂಗ್ಡಮು, ಇದು ಗಾಡ್ಸ್ ಕಿಂಗ್ಡಮ್. ವಿ ಆರ್ ಇನ್ ಗಾಡ್ಸ್ ಕಿಂಗ್ಡಮ್, ನಾಟ್ ಇನ್ ಕಿಂಗ್ಡಮ್ ಆಫ್ ಡೆವಿಲ್. ವಿ ಆರ್ ದ ಚಿಲ್ಡ್ರನ್ ಹೂ ಶೇಕ್ಸ್ ದ ಕಿಂಗ್ಡಮ್ ಆಫ್ ಸೇಟನ್. ನಾವೆಲ್ಲ ಸೈತಾನನ ರಾಜ್ಯವನ್ನು ಅಲ್ಲಾಡಿಸುವಂಥವರು. ಅದಕ್ಕೆ ಪೌಲನ್ ಬರ್ತಾ ಇರ್ಬೇಕಾದ್ರೆ ಸೈತಾನನ್ನು ಹೇಳ್ದ, ಅಯ್ಯೋ ಇವನು ಇಲ್ಲೂ ಬಂದ್ಬಿಟ್ನ, ಇವನು ಇಲ್ಲೂ ಬಂದ್ಬಿಟ್ನ. ನಿಮ್ಮನ್ನು ನೋಡಿದ್ರೆ ಹೇಳ್ಬೇಕು, ಜನ ಅಲ್ಲ ಸೈತಾನನ್ನು ಹೇಳ್ತಾನೆ, ಇವಳು ಬಂದ್ಬಿಟ್ಟಪ್ಪ, ಇನ್ನು ಇವನು ಚರ್ಚಿಗೆ ಹೋಗ್ತಾಳೆ, ಇವನು ಕರ್ಕೊಂಡು ಹೋಗ್ಬಿಟ್ಟ, ಇವನು ಇಲ್ಲೂ ಬಂದ್ಬಿಟ್ನ. ನೀವು ಬಂದರೆ ಹಂಗೆ ಲೈಟ್ ಬಂದಂಗೆ ಇಲ್ಲೋ. ಈ ರಾಮೂರ್ತಿ ನಗರಗಳಿಗೆ ಯು ಆರ್ ದ ಲೈಟ್, ಯು ಆರ್ ದ ಲೈಟ್. ನಿಮ್ಮನ್ನು ನೋಡಿದಾಗ ಯಾರಿಗೆ ಭಯ ಇದೆಯೋ ಇಲ್ವೋ, ಸೈತಾನನ ಭಯ ಬಂದ್ಬಿಡ್ತೈತೆ. ಅಯ್ಯೋ, ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡೋರು ರಾಮೂರ್ತಿ ನಗರ್ಗೂ ಬಂದ್ಬಿಟ್ರಲ್ಲಪ್ಪ. ನಾನು ಹಿಂಗೆ ಬಂದ್ರೇ ಹಂಗೆ ಸೈತಾನ ನೋಡಿ ಹಂಗೆ ಸ್ವಲ್ಪ ಹಂಗೆ ಶೇಕ್ ಆಗ್ತಾನೆ. ಯಾಕೋತಾ, ವಿತ್ ಐ ಕಮ್ ವಿತ್ ರೆವಲೇಷನ್. ಹಂಗೆ ಬರ್ತಾ ಇದ್ದಂಗ್ಲೇ ಸೈತಾನಿಗೆ ಒಂಥರ ಭಯ ಆಗ್ಬಿಡ್ತಿದ್ದೆ. ಬಂದ್ಬಿಟ್ಟಪ್ಪ, ಮುಗೀತು. ಇವತ್ತಿಷ್ಟು ಜನ ಬಂದವ್ರೆ, ಇವ್ರನ್ನೆಲ್ಲ ತಲೆ ಕೆಡ್ಸಿ ಕಳಿಸ್ತಾನೆ. ಇವತ್ತು ಹೋಗಿ ಇವ್ರ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡಿ ನನ್ನ ತಲೆನ ತುಳಿತಾ ಇರ್ತಾರೆ. ಬಂದಪ್ಪ ಬಂದ, ವಿ ಫಿಲಿಪ್ ಆಸ್ಟ್ರು ಬಂದ್ರೇ ನನ್ನನ್ನು ತುಳಿದು ತುಳಿದು ಸಾಯಿಸ್ತಾರೆ. ಫಿಲಿಪ್ ಆಸ್ಟ್ರು ಬಂದ್ರೇ ಎಲ್ಲರೂ ಈ ಚರ್ಚೆ ಏನು ಮಾಡುತ್ತೆ, ಸೈತಾನನ ತಲೆನ ತುಳಿದು ತುಳಿದು ಓಡಿಸಿ ದೇವ್ರು ಆ ಕೇಳುತ್ತೆ, ದೆವ್ವಗಳನ್ನು ಏನು ಮಾಡ್ರಿ, ಓಡಿಸ್ರಿ. ನಾವೆಲ್ಲ ಓಡಿಸುವವರು, ಓಡುವವರಲ್ಲ. ಕೆಲವರು ಹೇಳ್ತಾರೆ, ಪಾಸ್ಟರ್ ಏನೋ ಒಂದು ನನ್ನನ್ನು ಓಡಿಸ್ಕೊಂಬರ್ತೈತೆ. ಸಾರಿ, ರೈಟ್ ಅಬೌಟ್ ಅನ್ ಪಾಸ್ಟರ್, ಹಿಂಗೆ ಮಲ್ಕೊಂಡ್ರೆ ಏನೋ ಒಂದು ಓಡಿಸ್ಕೊಂಬಂತು. ಆ ಕಡೆ ತಿರ್ಕೊಂಡು ಓಡಿಸೋ ಅವನ್ನ, ಹಿಂದೆ ತಿರ್ಕೊಂಡು ಹಂಗೆ ಓಡಿಸ್ಬೇಕು. ಇವತ್ತು ರಾತ್ರಿ ನೀನು ನಿದ್ದೆಯಲ್ಲೂ ಅವನ್ನ ಓಡಿಸ್ತಾ ಇರಬೇಕು, ಹಂಗೆ ಓಡಿಸ್ಬೇಕು. ನೋಡಿ, ನೀವು ತಿಳ್ಕೊಬೇಕು, ಗಾಡ್ ಹ್ಯಾಸ್ ಕನ್ವೇಡ್ ಯು ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಂಬಂದ್ಬಿಟ್ರು. ನೀವೆಲ್ಲ ಆ ರಾಜ್ಯನ ಅಲ್ಲಾಡಿಸುವವರು, ನೀವು ಸೈತಾನನ ರಾಜ್ಯವನ್ನು ಕದಲಿಸುವವರು. ಫಸ್ಟ್ ಏನು? ಡೆಲಿವರ್ಡ್. ಸೆಕೆಂಡ್, ಟ್ರಾನ್ಸ್ಫರ್ಡ್ ಆರ್ ಕನ್ವೇಡ್. ಟ್ರಾನ್ಸ್ಫರ್ಡ್ ಅಸ್ ಫ್ರಮ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಸನ್. ಬ್ರಾಟ್ ಅಸ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಸನ್ ಹಿ ಲವ್ಸ್. ಸನ್ ಬ್ರಾಟ್ ಅಸ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಸನ್ ಆಫ್ ಹಿಸ್ ಲವ್. ಎಲ್ಲಿ ತಗೊಂಬಂದ್ಬಿಟ್ರು ನಮ್ಮನ್ನ? ಪ್ರೇಮ ಲೋಕಕ್ಕೆ ತಗೊಂಬಂದ್ಬಿಟ್ರು. ಎಲ್ಲಿಗೆ ತಗೊಂಬಂದ್ಬಿಟ್ರು? ದ ಕಿಂಗ್ಡಮ್ ಆಫ್ ಇಸ್, ಆ ಟ್ರಾನ್ಸ್ಲೇಷನ್ ಅವಾಗಲೇ ಹಾಕಿದ್ದಾಕಮ್ಮ. ಹಾಂ,
transferred us into the kingdom of the son of his love andre ya lokakke bandidhi naavu prema lokakke bandibittidhi prema lokadinda banda premada sandesha ಭೂಮಿಯಲ್ಲಿ ಆಡಿ ಕುಣಿಯೋಣ ಇದು ನಮಗೆ ಆಡೋದು ಆ್ಯಕ್ಚುಲಿ ರವಿಚಂದ್ರನ್ಗೆ ಹೇಳ್ಬೇಕು ಸಾರ್ ಅದು ನಮ್ದು ಆಡು ನೀವು ಹೆಂಗೆ ಆಡ್ಬಿಟ್ರಿ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ದೀರಾ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಹೌದಾ ಇಲ್ವಾ ನಾವು ದೇವರನ್ನ ಪ್ರೀತಿ ಮಾಡೋರು ಈ ಲೋಕಕ್ಕೆ ಎದುರು ಅವರಲ್ಲ ಆಮೆನ್ ಆಮೆನ್ ಏನು ಎಲ್ಲೋ ಹೋಗಿ ಎಲ್ಲೋ ಕಂಪೇರ್ ಮಾಡಿಬಿಟ್ರಲ್ಲ ಅದು ಏನೋ ಸಡನ್ನಿಗೆ ಹಂಗೆ ಫ್ಲ್ಯಾಶ್ ಬ್ಯಾಕು ಕೆಲವೊಂದು ಸತಿ ಹಂಗೆ ನಮ್ಮ ಹಾಡನ್ನೆಲ್ಲ ಸಹಿತ ಎತ್ಕೊಂಡು ಅವನು ಆಡ್ತಾ ಇರ್ತಾನೆ ಅದೆಲ್ಲ ನಮಗೆ ಸೇರಿದ್ದು ಕೆಲವರು ಪ್ರೀಚರ್ಸ್ ನೋಡಿ ಇದೇನು ಫಿಲಮ್ ಮ್ಯೂಸಿಕ್ ಥರ ಇದೆ ಫಿಲಮ್ ಮ್ಯೂಸಿಕ್ ಯಾರ್ದು ಫಿಲಮಲ್ಲಿರೋದೆಲ್ಲ ನಮ್ಮ ಕಂಪೋಸಿಷನು ನಾವು ಮಾಡಬೇಕಾಗಿದ್ದು ಲೂಸಿಫರ್ ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲರೂ ಅವ್ನು ಅಲ್ಲಿ ಚೇಂಜ್ ಮಾಡ್ಕೊಂಡು ನಾವು ಆಡಬೇಕಾಗಿರೋದು ನಮ್ಮ ಮ್ಯೂಸಿಕ್ನಲ್ಲಿ ಎತ್ಕೊಂಡು ಅವ್ನು ಆಡ್ತಾವನೆ ಅದೆಲ್ಲ ಯೇಸು ನಾಮದಲ್ಲಿ ಚರ್ಚ್ಗಳಿಗೆ ಟ್ರಾನ್ಸ್ಫರ್ ಆಗಬೇಕು ಹಿಯರ್ ವಿ ಶುಡ್ ಹ್ಯಾವ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿರುವಂಥ ಕೊಯರು ಅಲ್ಲಿರುವಂಥ ವೈಲನ್ ಅಲ್ಲಿರುವಂಥ ಗಿಟಾರ್ ಅಲ್ಲಿರುವಂಥ ಡ್ರಮ್ ಸೆಟ್ ಪ್ಯಾಡ್ ಎಲ್ಲನೂ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಇಟ್ ಬಿಲಾಂಗ್ಸ್ ಟು ಗಾಡ್ ಸಿನಿಮಾ ಇಂಡಸ್ಟ್ರಿಗೂ ಅಲ್ಲ ದೇವ್ರದ್ದೆಲ್ಲನೂ ಆಮೆನ್ ಸರಿ ಓಕೆ ಪ್ರೀತಿಯ ರಾಜ್ಯದೊಳಗೆ ನಮ್ಮನ್ನು ಕರ್ಕೊಂಬಂದ್ಬಿಟ್ರು ಈಗ ಪ್ರೀತಿಯ ರಾಜ್ಯದಲ್ಲಿ ಭಯವಿಲ್ಲ ಪ್ರೀತಿಯ ರಾಜ್ಯದಲ್ಲಿ ಬರೇ ಪ್ರೀತಿ ಮಾತ್ರ ಬರೇ ಪ್ರೀತಿ ಪ್ರೀತಿ ಪ್ರೇಮ ಪ್ರೀತಿ ಪ್ರೀತಿ ಪ್ರೇಮ ಅಷ್ಟೇ ಒಂದಿಲ್ಲ ಅಂತ ಒಂದು ಲೋಕಕ್ಕೆ ದೇವರು ನಮ್ಮನ್ನು ಕರ್ಕೊಂಬಂದ್ಬಿಟ್ಟಿದ್ದಾರೆ ಎರಡು ಥರ್ಡ್ 14 ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇನ್ ಹಿಮ್ ವಿ ಹ್ಯಾವ್ ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್ ಇನ್ ಹಿಮ್ ವಾಟ್ ವಿ ಹ್ಯಾವ್ redemption means vimochane redemption means redeemed he has redeemed us we belong to a new owner how he redeemed us through his blood how he redeemed us rakta kotru satanan helidru thago nan blood nan rakta thago nan maganna bitbidu so he paid the price for me now osi vastugalalla ನಾವೆಲ್ಲ ಎ ಸಿ ವಸ್ತುಗಳು ಎ ಸಿಯಲ್ಲಿ ಕೂತ್ಕೋ ನಾವು ಓ ಸಿಯಲ್ಲಿ ಇರೋರಲ್ಲ ಎಲ್ಲ ಎ ಸಿಯಲ್ಲಿ ಹಂಗೆ ಕೂಲಾಗಿರೋರು ಯಾಕತ್ತಾ ಹೀ ಹ್ಯಾಸ್ ರಿಡೀಮ್ಡ್ ಅಸ್ ಥ್ರೂ ಇಸ್ ಬ್ಲಡ್ ಹೀ ಪೇಡ್ ದ ಪ್ರೈಸ್ ಫಾರ್ ಅಸ್ ಅವ್ರು ಬೆಲೆ ಕೊಟ್ಟು ತಗೋ ಏನು ಬೆಲೆ ಬೇಕು ಈ ಲೋಕದಲ್ಲೇ ಏನು ಬೇಕಾದರೂ ಕೊಟ್ಟಿರ್ಬೋದು ದೇವರು ಏನು ಬೇಕಾದರೂ ಕೊಟ್ಟಿರ್ಬೋದು ಎಷ್ಟು ಲಕ್ಷ ಬೇಕು ಎಷ್ಟು ಕೋಟಿ ಬೇಕು ಒಬ್ಬರಿಗೆ ಎಷ್ಟು ಕೋಟಿ ಬೇಕು ಅವನು ಹೇಳ್ತಾನೆ ನನಗೆ ಬೇಡ ಎಲ್ಲ ನನ್ನ ಅಥಾರಿಟಿಯಲ್ಲೇ ಇದೆ ಸರಿ ಈ ಲೋಕದಲ್ಲಿ ಇಲ್ಲದೇ ಇರೋದು ಟೇಕ್ ಮೈ ಬ್ಲಡ್ ಅದಕ್ಕೆ Why he paid the price blood? Because no one can pay the price for that. Yaru bele kattakagodilla anta bele kottu devur nannanna ninnanna kondukondidare. Amen. We are purchased by his blood. Adhe redeemed. Redeemed endre ya ivaga innobru owner hatra hogbitu thoga eshtu ee land eshtu sari eshtu ಥೋ ಅದಕ್ಕಿಂತ ಮೇಲೇನೆ ಇಟ್ಕೊ ಅದು ಕೊಡು ಇವಾಗ ನೀನಲ್ಲ ಓನರು ಈಗ ಪಾಸ್ಟರ್ ಫಿಲಿಪ್ ಬಾಬಿಗೆ ನಾನೇ ಓನರು ಇವಾಗ ನನಗೆ ಸೈತಾನನಲ್ಲ ಓನರು ನಿಮಗೆ ಸೈತಾನನಲ್ಲ ಓನರು ನಿಮಗೆ ಓನರ್ ಯಾರು ಗೊತ್ತಾ ಗಾಡ್ ಯಾಕಂದರೆ ಯು ಆರ್ ಪರ್ಚೇಸ್ಡ್ ಬೈ ಹಿಸ್ ಬ್ಲಡ್ ಯು ಆರ್ ರೆಡೀಮ್ಡ್ ಗಾಡ್ ಹ್ಯಾಸ್ ರೆಡೀಮ್ಡ್ ಯು ಹ್ಯಾಸ್ ಪರ್ಚೇಸ್ಡ್ ಯು ಸೊ ಯು ಹ್ಯಾವ್ ಗಾಟ್ ಎ ನ್ಯೂ ಓನರ್ Jesus he is your master he is your father he is your counselor he is your friend and he is your everything amen avda illwa more ena vimochane nalaknedu the
forgiveness of sins. Forgiveness of sins. Fourth is forgiveness of sins. ರಕ್ಷಣೆ ಹೊಂದಿದ ತಕ್ಷಣ ಈ ನಾಲ್ಕು ಕಾರ್ಯ ಕ್ರೈಸ್ತರ ಜೀವಿತದಲ್ಲಿ ನಡೆಯುತ್ತೆ. ವೆನ್ ಯು ಅಕ್ಸೆಪ್ಟ್ ಗಾಡ್ ದೀಸ್ ಫೋರ್ ಥಿಂಗ್ಸ್ ವಿಲ್ ಹ್ಯಾಪನ್. ಈ ನಾಲ್ಕು ಕಾರ್ಯ ನಡೆಯುತ್ತೆ. ಫಸ್ಟ್ ಇನ್ನೊಂದ್ಸತಿ ಹೇಳಿ, ಫಸ್ಟ್ ಒನ್ ಡೆಲಿವರೆನ್ಸ್, ಸೆಕೆಂಡ್ ಒನ್ ಟ್ರಾನ್ಸ್ಫರ್, ಥರ್ಡ್ ರಿಡೆಂಪ್ಷನ್, ಫೋರ್ತ್ ಫಗೀವ್ನೆಸ್. ಫಗೀವ್ನೆಸ್ ಅಂದರೆ ಏನು ಗೊತ್ತಾ? ಫಗೀವ್ನೆಸ್ ಅನ್ನೋದಕ್ಕೆ ಇನ್ನೊಂದು ಮೀನಿಂಗು ರೆಮಿಷನ್ ಆಫ್ ಸಿನ್ಸ್ ಅಂತ ಹೇಳ್ಬೋದು. ರೆಮಿಷನ್, ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುತ್ತೆ ರೆಮಿಷನ್ ಆಫ್ ಸಿನ್ಸ್. ರೆಮಿಷನ್ ಆಫ್ ಸಿನ್ಸ್, ರೆಮಿಷನ್, ದ ವರ್ಡ್ ರೆಮಿಷನ್ ಅಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ ನೋಡ್ಬೋದು. ರೆಮಿಷನ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಅ ಡೆಟ್ ಆರ್ ಪೆನಾಲ್ಟಿ. ಇಟ್ಸ್ ಎ ಕ್ಯಾನ್ಸಲೇಷನ್ ಆಫ್ ಎ ಡೆಟ್. ದಟ್ ಮೀನ್ಸ್ ಕನ್ನಡದಲ್ಲಿ ಈ ರೀತಿ ಹೇಳ್ಬೋದು, ಮಾಫಿ ಅಥವಾ ರದ್ದು. ರದ್ದು ಅಂದರೆ ಕ್ಯಾನ್ಸಲ್ಡ್, ಮಾಫಿ ಮುಗೀತು, ನೋ ನೀಡ್ ಟು ಪೇ ಅಗೇನ್. ನೋಡಿ, ಒಂದ್ಸತಿ ಬ್ಯಾಂಕ್ ಲೋನ್ ಕಟ್ತಾ ಇರ್ತೀರ, ಬ್ಯಾಂಕ್ ಲೋನು ರದ್ದಾಗೋಯ್ತು ಅಂದರೆ ನೀವು ಇನ್ಮೇಲೆ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ, ಕ್ಯಾನ್ಸಲ್ಡ್ ಎವ್ರಿಥಿಂಗ್. ಸೊ ಗಾಡ್ ಹ್ಯಾಸ್ ಫಗೀವ್ಡ್. ದಟ್ ಮೀನ್ಸ್ ನಾಟ್ ಟು ಡಿಮ್ಯಾಂಡ್ ಎನಿಥಿಂಗ್ ಫ್ರಮ್ ದ ಪರ್ಸನ್ ಹೂ ಹ್ಯಾಸ್ ಕಮಿಟೆಡ್ ಸಿನ್ಸ್. ನೀನು ಮಾಡಿರೋ ಪಾಪಕ್ಕೆ ನೀನೇನು ತಿರ್ಗಾ ಬೆಲೆ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ದೇವ್ರು ನಿನ್ನ ನೋಡಿದಾಗ ಯಾವ ರೀತಿ ನೋಡ್ತಾರೆ ಅಂದರೆ ನೀನು ಯಾವುದು ಪಾಪನೇ ಮಾಡದೇ ಇರೋ ಥರ ದೇವ್ರು ನೋಡ್ತಾರೆ. ನಿನ್ನನ್ನು ಯಾವ ಥರ ದೇವ್ರು ಚೂಸ್ ಮಾಡಿ ತೊಗೊಂಡ್ರು, ದೇವ್ರು ನಿನ್ನನ್ನು ಕರೆದಾಗ ಕಮ್. ಎಲೆ ಕಷ್ಟಪಡುವರೇ, ಹೊರೆ ಒತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂದರೆ ದೇವ್ರು ಯಾವ ರೀತಿ ನಿಮ್ಮನ್ನು ತೊಗೊಂಡ್ರು ಗೊತ್ತಾ? ನೀನು ತಪ್ಪೇ ಮಾಡಿಲ್ಲ, ಪಾಪನೇ ಮಾಡಿಲ್ಲ, ಪರಿಶುದ್ಧವಂತನಾಗಿದ್ದಾರೆ, ದೇವ್ರು ನಿನ್ನನ್ನು ಚೂಸ್ ಮಾಡಿ ಹಿಂಗೆ ತೊಗೊಂಡ್ರು. When he sees you, he will not see your sins, he will see you as son. That is called forgiveness. Forgiveness andre yen gotha? Ah, nan chamsipitte. Kelavaru heltaru nodi, nan chamsipitte, naan mannichite, ana mannikille, nan chamsipitte. Adre ee adre andre yeno? Chamsilla. ಕ್ಷಮಿಸಿದ್ದೀನಿ ಅಂದರೆ ಮರ್ತು ಬಿಡಬೇಕು, ಅದೇ ಕ್ಷಮಿಸಿರೋದಕ್ಕೆ ಅರ್ಥ. ಒಂದ್ಸತಿ ಕ್ಷಮಿಸ್ಬಿಟ್ರೆ ತಿರ್ಗಾ ಆ ವಿಷಯ ಟಾಪಿಕ್ಕೇ ಎತ್ತಬಾರ್ದು. ಸಾರಿ ಅಂತ ಹೇಳಿಬಿಟ್ರೆ ತಿರ್ಗಾ ಇನ್ನೊಂದ್ಸತಿ ಅವನಿಗೆ ಅದನ್ನು ಎತ್ತು ತೋರಿಸ್ಬಾರ್ದು. ಆ ನೀನು ಸಾರಿ ಹೇಳ್ದಲ್ಲ ಅವತ್ತು, ಮರ್ತುಬಿಟ್ಟ. ಸಾರಿ ಮೀನ್ಸ್ ಡೋಂಟ್ ಟಾಕ್ ಇಟ್ ಅಗೇನ್. ಸಾರಿ ಮೀನ್ಸ್ ಮುಗೀತು. ಸಾರಿ ಅಂದರೆ ಏನು? ಹೋಗಿತ್ತು. ಹಾ ಸಾರಿ ಪೂರಿ ಅದು ಇದೆಲ್ಲ ಹೇಳ್ಬಾರ್ದು. ಸಾರಿ ಮೀನ್ಸ್ ಸಾರಿ, ದಟ್ಸ್ ಆಲ್. ದೇವ್ರ ಹತ್ರ ಹೆಂಗೆ ಗೊತ್ತಾ? ಸಾರಿ ಲಾರ್ಡ್ ಫಗೀವ್ ಮೀ ಅಂತ ಹೇಳಿದ ತಕ್ಷಣ ದೇವರು ನಿನ್ನ ಹಳೇದನ್ನ ನೆನೆಸ್ಕೊಳ್ಳೋದೆಲ್ಲ. ಈ ಸೀಸ್ ಯು ಆ್ಯಸ್ ಯು ಸೀಸ್ ಯು ಆ್ಯಸ್ ಡಾಟರ್. ದೇವ್ರು ನಿನ್ನನ್ನು ಮಗಳಾಗಿ ನೋಡ್ತಾರೆ, ಮಗನಾಗಿ ನೋಡ್ತಾರೆ. ಐ ಮೀನ್ ದಟ್ ಈಸ್ ವೈ ಯು ಹ್ಯಾವ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್ ಆಲ್ವೇಸ್. ಯಾವಾಗಲೂ ದೇವ್ರ ಮುಂದೆ ನಿನಗೆ ಹಂಗೆ ನಿಲ್ಲೋದಕ್ಕೆ ಅಧಿಕಾರ ಇದೆ. ದೇವ್ರು ಯಾಕೆ ಕೊಡ್ತಾರೆ ಗೊತ್ತಾ? ಈ ನಾಲ್ಕು ಕಾರ್ಯ ನಿನ್ನ ಜೀವಿತದಲ್ಲಿ ನಡೆದಿದೆ. ಸೊ ವೆನ್ ಯು ಸಿನ್, ನೀವು ಪಾಪ ಮಾಡ್ತಾನೇ ಇದ್ದಾಗ ಏನು ನಡೆಯುತ್ತೆ? ಓ ಪಾಪನೇ ಮಾಡದೇ ಇರೋ ಥರ ದೇವ್ರು ನೋಡ್ತಾರೆ ಅನ್ನೋದಕ್ಕೆ ಪಾಪ ಮಾಡ್ತಾನೇ ಇರಬೇಕು ಅಂತ ಹೇಳ್ತಾ ಇದ್ದೀನಾ? ಇಲ್ಲ, ಪಾಪ ಮಾಡ್ತಾ ಇದ್ದಾಗ ಇಟ್ ವಿಲ್ ಅಫೆಕ್ಟ್ ಯುವರ್ ಫೆಲೋಶಿಪ್. ಈಗ ಒಂದು ಉದಾಹರಣೆ ಹೇಳ್ತೀನಿ. ತಂದೆಗೆ ಇಬ್ಬರು ಮಕ್ಕಳಿದ್ರು, ಬೈಬಲಲ್ಲಿ ನಾವು ನೋಡ್ತೀವಲ್ಲ, ಇಬ್ಬರು ಮಕ್ಕಳು, ಒಬ್ಬ ಕೆಟ್ಟ ಕುಮಾರ, ಇನ್ನೊಬ್ಬನು ದೊಡ್ಡವನು, ಕಿರಿಯನ ಮನೆಯಲ್ಲಿ ಅವನೇ ಒಳ್ಳೆ ಕೆಲಸ ಮಾಡ್ಕೊಂಡವನು. ಚಿಕ್ಕವನು ಏನು ಮಾಡ್ದ? ನನಗೆ ಆಸ್ತಿ ಎಲ್ಲ ಕೊಟ್ಬಿಡು, ನಾನು ಹೋಗ್ಬಿಡ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಮನೆ ಬಿಟ್ಟು ದೂರ ಹೋದ. ಏನಾಯಿತು? ಎಲ್ಲ ಎತ್ಕೊಂಡು ಹೋಗಿ ತಂದೆಯನ್ನು ಬಿಟ್ಟು ದೂರ ಹೋದ. ಏನಾಯಿತು ಲಾಸ್ಟಿಗೆ? ತಿನ್ನಕ್ಕೆ ಅನ್ನನೂ ಇಲ್ಲ. ಅಂದಿಗಳು ತಿನ್ಬೇಕಾಗಿದ್ದೀನ ತಿನ್ಬೇಕಾಗಿತ್ತು, ಬಿಕಾಸ್ ಈ ಲಾಸ್ಟ್ ಇಸ್ ಫೆಲೋಶಿಪ್. ದೊಡ್ಡವನು ತಂದೆ ಕನೆಕ್ಷನ್ ಇಲ್ಲಿದ್ದಾನೆ, ಟೇಬಲಲ್ಲಿ ಕುಂತ್ಕೊಂಡು ತಿಂತವನು. ಚಿಕ್ಕವನು ಕನೆಕ್ಷನ್ ಇಲ್ಲಿಲ್ಲ, ಅಂದಿ ತಿನ್ನೋ ಜಾಗದಲ್ಲಿ ತಿಂತ ಇದ್ದಾನೆ. ಅವನು ಮತ್ತೆ ರಿಪೆಂಟ್ ಆಗಿ ಬರ್ತಾನೆ, ಅಗೇನ್ ಈ ಸಿಟ್ಸ್ ಆನ್ ದ ಟೇಬಲ್. ಫೆಲೋಶಿಪ್ ಅದೇ, ಅಗೇನ್ ಯು ಕ್ಯಾನ್ ಕಮ್ ಬ್ಯಾಕ್. ನೀನು ಮತ್ತೆ ಬರ್ಬೋದು,
ನಿನ್ನ ದೇವರ ಹತ್ರ ಹೇಳು, ದೇವರೇ ನನಗೆ ಕ್ಷಮಿಸಪ್ಪ, ನಾನು ಮತ್ತೆ ನಿನಗಾಗಿ ಬಾಳ್ತೇನೆ, ನಿನಗಾಗಿ ಜೀವಿಸ್ತೇನೆ ಅಂದಾಗ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಹಿಸ್ ಫ್ಯಾಮಿಲಿ. ಆಮೇನ್. ದೇವರು ನಿನ್ನನ್ನು ಕರೀತಾ ಇದ್ದಾರೆ, ನೀನು ಬರ್ಬೋದು ದೇವ್ರ ರಾಜ್ಯಕ್ಕೆ, ಮತ್ತೆ ಬರ್ಬೋದು. ನೀನು ಎಷ್ಟು ಕ್ಷಮೆ ಕೇಳಿದ್ರು ದೇವ್ರಿಗೆ ಕ್ಷಮಿಸ್ತಾನೇ ಇರ್ತಾರೆ, ಅಷ್ಟು ಒಳ್ಳೆಯವರು. ಏನು ಪಾಸ್ಟರ್ ಅಷ್ಟು ಕ್ಷಮಿಸ್ತಾರ? ಪೇತ್ರನಿಗೆ ಹೇಳ್ತಾನೆ, ನಿನ್ನ ಸಹೋದರನ ತಪ್ಪು ಮಾಡಿದ್ರೆ ಎಷ್ಟು ಕ್ಷಮಿಸ್ಬೇಕಂತೆ? 70 ಏಳು 70 ಸಾರಿ ಅಂದರೆ ಒಂದು ದಿನಕ್ಕೆ, 70 × 7 490 ಪರ್ ಡೇ. ಎಷ್ಟು ಪರ್ ಡೇ? ಒಂದು ದಿನಕ್ಕೆ ಎಷ್ಟು ಸತಿ ಕ್ಷಮಿಸ್ಬೇಕಂತೆ ಪೇತ್ರನು? 490 ಒಂದು ದಿನಕ್ಕೆ ಕ್ಷಮಿಸ್ಬೇಕು ಅಂತ ಹೇಳ್ಕೊಡ್ತಾ ಇರೋ ದೇವರು ಒಂದು ದಿನಕ್ಕೆ ನಮ್ಮನ್ನು ಎಷ್ಟು ಸತಿ ಕ್ಷಮಿಸ್ತಾರೆ ಲೆಕ್ಕ ಹಾಕಿ ನೋಡಿ. ಇವನನ್ನೇ ಇಷ್ಟು ಕ್ಷಮಿಸು ಅಂತ ಹೇಳಿದ ದೇವರು ನಮ್ಮನ್ನು ಎಷ್ಟು ಕ್ಷಮಿಸಿದ್ದಾರೆ. ಸೊ ವಿ ಆರ್ ಫರ್ ಗಿವನ್. ಸೊ ಯು ಹ್ಯಾವ್ ರೈಟ್ ಟು ಸ್ಟ್ಯಾಂಡ್ ವಿತ್ ಗಾಡ್. ದೇವ್ರ ಹತ್ರ ಹೇಳಿ, ದೇವರೇ ನನ್ನನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ, ನನ್ನನ್ನು ನಿನ್ನ ಮಗನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ, ನನಗಿಂಥ ಒಂದು ಅವಕಾಶ ಕ್ರೈಸ್ತರ ಜೀವಿತದಲ್ಲಿ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನಂಥ ಒಳ್ಳೆ ತಂದೆ, ನಿನ್ನಂಥ ಒಳ್ಳೆ ದೇವರು ಈ ಲೋಕದಲ್ಲಿ ಎಲ್ಲೂ ಇಲ್ಲಪ್ಪ. ಈ ರೀತಿ ಆರಾಧನೆ ಮಾಡಿ 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 ದೇವ್ರನ್ನ ಸ್ತುತಿಸಿ 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 ಕೊಂಡಾಡ್ತಾ 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 ದೇವ್ರ ನಾಮನ ಮಹಿಮೆ ಪಡಿಸ್ತಾನೇ ಇರಬೇಕು. ಆಮೇನ್. ಇಂಥ ಭಾಗ್ಯ ನಾನ್ ಬಿಲೀವರ್ಗೆ ಇಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಲೀವರ್ಸ್ ಆ್ಯಂಡ್ ನಾನ್ ಬಿಲೀವರ್ಸ್. ನಾನ್ ಬಿಲೀವರ್ಸ್ ಒಳ್ಳೆಯವರಾಗಿರ್ಬೋದು, ತಪ್ಪು ಮಾಡದೇ ಇರ್ಬೋದು, ಪಾಪ ಮಾಡದೇ ಇರ್ಬೋದು, ಅನ್ನದಾನ ಮಾಡ್ಬೋದು, 1000 ಜನಕ್ಕೆ ಊಟ ಹಾಕ್ಬೋದು, ಎಲ್ಲರಿಗೂ ದುಡ್ಡು ಕೊಡ್ಬೋದು, ಆದರೆ ದೇ ಆರ್ ನಾಟ್ ಡೆಲಿವರ್ಡ್ ಫ್ರಮ್ ದ ಡಾರ್ಕ್ನೆಸ್. ಸೊ ದೇ ಶುಡ್ ಬಿ ಸಮ್ಮನ್ ಟು bring out of deliverance. So God came into our life, he brought us from the darkness and he conveyed us into the kingdom of love, and he has redeemed us and he have forgiven me. So I have rights and authority to stand with God without any condemnation and guilt. God bless you.